ಚಪಾತಿನ ಎರಡು ಕಡೆ ಚೆನ್ನಾಗಿ ಸುಡಬೇಕು. ಅಜ್ಜಿ ಪುಟ್ಟಿ ಬಂದ್ಯಾ? ಕೂತ್ಕೊಂಡು ಚಪಾತಿ ತಿನ್ನು. ಚಿಕ್ಕಪ್ಪ ಬಂದ್ಮೇಲೆ ತಿನ್ನೋದು. ಚಿಕ್ಕಪ್ಪ ಬರೋದೆಷ್ಟೊತ್ತಿಗೆ? ನೀನ್ ತಿನ್ನೋದೆಷ್ಟೊತ್ತಿಗೆ? ಬೇಗ ಚಪಾತಿ ತಿಂದು ಹೋಮ್ವರ್ಕ್ ಮಾಡಿ ಮಲ್ಕೋ. ಬೆಳಿಗ್ಗೆ ಬೇಗ ಸ್ಕೂಲ್ಗೆ ಹೋಗ್ಬೇಕಲ್ವಾ? ನಾಳೆ ಸ್ಕೂಲಿಗೆ ರಜಾ. ರಜೇನಾ? ಯಾಕೆ? ನಾಳೆ ನಾವು ಪೂಜಾ ಬಾಯಿಲಿ ಹೋಮ್ವರ್ಕ್ ಮಾಡಿಲ್ಲ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ಯಾ? ನಡಿ ಹೋಮ್ವರ್ಕ್ ಮಾಡು, ಬಿಟ್ರೆ ಮಾತಾಡ್ತಾನೆ ಇರ್ತಾಳೆ. ಏ ಲಾವಣ್ಯ, ಚಿಕ್ಕಪ್ಪ ಬಂದಾದ್ಮೇಲೆ ನನ್ನನ್ನ ನೋಡಕ್ ಹೇಳು. ಆಯ್ತಮ್ಮ ಮಹಾತಾಯಿ. ಸುಧಾ ಅತ್ತೆ, ರಾಜೀವ್ನ ಊಟಕ್ಕೆ ಬರಕ್ ಹೇಳಮ್ಮ. ಅತ್ತೆ ಅದು ಅವ್ರ ಕಾರ್ ತಗೊಂಡು ಎಲ್ಲಿಗೋ ಹೋಗಿದ್ದಾರೆ ಅತ್ತೆ. ಏನಮ್ಮ ಹೇಳ್ತಿದ್ಯಾ? ಕಾರ್ ತಗೊಂಡು ಅವನೊಬ್ನೇ ಹೋದ್ನ? ಅಲ್ಲಮ್ಮ, ಕಾರ್ ತಗೊಂಡು ಇನ್ನೂ 15 ದಿನ ಆಗಿದೆ ಅಷ್ಟೇ. ಅಷ್ಟು ಬೇಗ ಅವನೊಬ್ನೇ ಓಡಿಸಕ್ ಬಿಟ್ಟಿದೀಯಲ್ಲ ನೀನು. ಅತ್ತೆ, ಕಾರ್ ತಗೊಂಡು 15 ದಿನ ಆಗಿದೆ ಅಷ್ಟೇ, ಆದ್ರೆ ನಿಮ್ಮ ಮಗನ್ಗೀಗ 32 ವರ್ಷ ವಯಸ್ಸಾಯ್ತು. 18 ವರ್ಷಕ್ಕೆ ಕಾರ್ ಓಡಿಸ್ಬೋದು ಅಂತ ಗವರ್ನಮೆಂಟ್ ಲೈಸೆನ್ಸ್ ಕೊಡುತ್ತೆ. ಅವ್ರು ಇವಾಗ ಕಾರ್ ಓಡಿಸ್ತಾ ಇದ್ರೆ ನೀವ್ಯಾಕತ್ತೆ ಇಷ್ಟೊಂದು ಭಯ ಪಡ್ತಾ ಇದ್ದೀರಾ? ನನಗಂತೂ ಗೊತ್ತಾಗ್ತಾ ಇಲ್ಲಪ್ಪ. 32 ವರ್ಷ ಆದ್ರೆ ಏನಂತೆ? ಅವನು ನನ್ನ ಮಗನೇ, ನನಗೆ ನನ್ನ ಮಗನೇ ಹೆಚ್ಚು. ಅವನು ರಂಜಿತ್ ತರ ಧೈರ್ಯವಂತ ಆಗಿದ್ರೆ ನಾನು ಭಯ ಪಡ್ತಾ ಇರಲಿಲ್ಲ. ಚಿಕ್ಕವನಿರುವಾಗ ಅವನು ಪದೇ ಪದೇ ಕಾಯಿಲೆ ಬೀಳ್ತಾ ಇದ್ದ. ಹಗಲು ರಾತ್ರಿ ಎಂದೇ ಕಣ್ಣು ಮುಚ್ಚದೆ ಅವನ್ನ ನೋಡ್ಕೊಂಡಿದ್ದೀನಿ. ಅದಕ್ಕೆ ಅವನ ಬಗ್ಗೆ ನನಗೆ ಸ್ವಲ್ಪ ಭಯ. ನನ್ನ ಭಯ ಏನು ಅಂತ ನನಗೆ ಮಾತ್ರ ಅರ್ಥ ಆಗೋದು. ನೀವ್ ಹೀಗೆಲ್ಲ ಭಯ ಭಯ ಅಂತ ಬೆಳೆಸಿರೋದಕ್ಕೇನೆ ಅವ್ರು ಈ ಮಟ್ಟಕ್ಕೆ ಬಂದಿರೋದು. ಅವ್ರನ್ನ ಈಗಿರೋ ಮಟ್ಟಕ್ಕೆ ತರೋದಕ್ಕೆ ನಾನು ಎಷ್ಟು ಕಷ್ಟ ಪಟ್ಟಿದ್ದೀನಿ ಗೊತ್ತಾ? ಗಂಡು ಮಕ್ಕಳನ್ನ ಧೈರ್ಯವಂತರನ್ನಾಗಿ ಬೆಳೆಸ್ಬೇಕು, ಆದ್ರೆ ನೀವು ಬರೀ ನಿಮ್ಮ ಮಾತನ್ನ ಕೇಳೋ ಹಾಗೆ ಬೆಳೆಸಿದೀರಾ ಅಷ್ಟೇ. ಒಬ್ರೇ ಕಾರ್ ಓಡಿಸಿದ್ರೆ ಭಯ, ಇನ್ನೇನೋ ಮಾಡಿದ್ರೆ ಭಯ, ಒಟ್ನಲ್ಲಿ ಭಯ 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 ಭಯದಲ್ಲೇ ಬೆಳೆಸ್ಬಿಟ್ಟಿದ್ದೀರಾ ಅವ್ರನ್ನ. ನಾನ್ ಮದ್ವೆ ಆದ ಹೊಸ್ತ್ರಲ್ಲಿ ಅವ್ರಿಗೇನಂದ್ರೆ ಏನು ಗೊತ್ತಿರ್ಲಿಲ್ಲ, ಈಗ ಅದೆಷ್ಟೋ ಪರವಾಗಿಲ್ಲ. ನೋಡ್ದೇನೆ ಹೇಗ್ ಮಾತಾಡ ಹೋದ್ಲು ಅಂತ. ನನಗೆ ಮಕ್ಕಳನ್ನ ಹೇಗ್ ಬೆಳೆಸೋದು ಅಂತಾನೆ ಗೊತ್ತಿಲ್ವಂತೆ. ಅದೇನು ಗೊತ್ತಿಲ್ದೆ 3 ಜನ ಮಕ್ಕಳನ್ನ ಬೆಳೆಸಿದ್ನ ನಾನು. ಅಮ್ಮ ಹೋಗ್ಲಿ ಬಿಡಮ್ಮ, ಅದಕ್ಕೆ ಅವ್ರ ಒಡವೆನೆಲ್ಲ ಅಡ ಇಟ್ಟು ಡಿಪಾರ್ಟ್ಮೆಂಟಲ್ ಸ್ಟೋರ್ ಮಾಡ್ಕೊಟ್ಟಿದ್ದಾರೆ. ಅದಕ್ಕೆ ಗಂಡನ ಕೈಗೊಂಬೆ ಮಾಡ್ಕೊಂಡ್ಬಿಡೋದಾ? ಅದ್ ತಪ್ಪಲ್ವಾ? ಇವನು ಅವಳು ಹೇಳ್ದಾಗೆ ಕುಣಿತಾನೆ. ಅಮ್ಮ ಯಾಕಿಂಗ್ ಆಡ್ತಾ ಇದೀಯಾ? ಅವ್ರನ್ನ ಸೊಸೆ ತರ ನೋಡ್ದೆ ಮಗಳ ತರ ನೋಡ್ಕೋ. ನೀನ್ ಯಾವಾಗ ಅವಳ ಪರ ಬಿಟ್ಕೊಟ್ಟಿದ್ಯ ಹೇಳು? ನೀನ್ ಬರ್ತಾ ಬರ್ತಾ ರಂಜಿತ್ ತರನೇ ವಾದ ಮಾಡೋದ್ ಕಲ್ತಿದ್ಯ ಅಲ್ಲ ಕಣೆ. ನನ್ನ ಕಣ್ಣು ಮುಂದೆನೆ ನನ್ನ ಮಗನ ಕೈಗೊಂಬೆ ತರ ಆಡಿಸ್ತಾಳಲ್ಲ, ಅದ್ ನೋಡಿ ನನ್ಗೆಷ್ಟು ಸಂಕಟ ಆಗುತ್ತೆ ಗೊತ್ತಾ? ಇನ್ನು ನಿನಗ್ ಮದ್ವೆ ಮಾಡ್ಬೇಕು, ರಂಜಿತಾ ರಾಜೀವ್ ಸೇರಿತಾನೆ ಅದನ್ ಮಾಡ್ಬೇಕು. ಹಿರಿ ಸೊಸೆ ಮನ್ಸ್ ಮಾಡಿದ್ರೆ ತಾನೇ ಅದೆಲ್ಲ ಆಗೋದು. ಅಮ್ಮ ಈಗ ಯಾಕ್ ನನ್ ಮದ್ವೆ ಬಗ್ಗೆ ಯೋಚನೆ? ಅಣ್ಣ ಮದ್ವೆ ಆಗವರೆಗೂ ನಾನ್ ಮದ್ವೆ ಆಗಲ್ಲ ಅಂತ ಹೇಳ್ದೆ ತಾನೆ.